ಸಿಎಂ ಇಬ್ರಾಹಿಂ ಅವರ ವಿಧಾನ ಪರಿಷತ್ತಿನ ಸಭಾನಾಯಕ ಸ್ಥಾನದ ವಿಚಾರವು ಮತ್ತು ಈ ವಿಚಾರಕ್ಕೆ ವಿಧಾನಸಭೆಯ ಉಪನಾಯಕ ವಿಚಾರಕ್ಕೆ ಯಾವುದೇ ಸಂಬಂಧ ಇಲ್ಲ. ಆ ವಿಚಾರವೇ ಬೇರೆ, ಈ ವಿಚಾರವೇ ಬೇರೆ. ಇಲ್ಲಿ ಉಪನಾಯಕನ ಸ್ಥಾನ ಒಂದು ಖಾಲಿ ಇತ್ತು, ಅದನ್ನು ತುಂಬಿಸಬೇಕು. ತುಂಬಿಸುವಾಗ ಯಾರಿಗೆ ಒಂದು ಇದು ಇದ್ದಾರೆ ಅಂತ ಹೇಳಿ ಎಲ್ಲ ವಿಚಾರ ನೋಡಿಕೊಂಡು ನನಗೊಂದು ಅವಕಾಶ ಮಾಡಿ ಕೊಟ್ಟಿರ್ತಾರೆ. ಇದು ಬಹುಶಃ ಸಿ ಎಂ ಇಬ್ರಾಹಿಂನವರು ನಮ್ಮ ಪಕ್ಷದಲ್ಲೇ ಇದ್ದಾರೆ, ಅವರು ಆಲ್ ಇಂಡಿಯಾ ಮಟ್ಟದ ನಮ್ಮ ನಾಯಕರು. ಅವರು ನಮಗೆ ಇಲ್ಲಿಯ ತನಕ ಕೂಡ ಸ್ವಲ್ಪ ಸ್ಪಷ್ಟವಾದ ಮಾರ್ಗದರ್ಶನ ಸಲಹೆ ಸೂಚನೆ ಇವತ್ತು ಪಕ್ಷಕ್ಕಾಗಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಅವರು ನಮ್ಮ ಜೊತೆ ಕೊಡ್ತಾರೆ, ಪಕ್ಷವು ಕೂಡ ಅವರನ್ನು ಗುರುತಿಸಿಕೊಳ್ತದೆ. ಅದಕ್ಕೆ ಇದು ವಿಧಾನ ಪರಿಷತ್ತಿನಲ್ಲಿ ಎಲ್ಲವನ್ನು ನೋಡಿ ಇವತ್ತು ಕೊಟ್ಟಿದೆ. ಇವತ್ತು ಮೈನಾರಿಟಿ ಅನ್ನೋ ಆಗಿರ್ಬೋದು, ಆದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ನಾಯಕರು ಯಾವಾಗಲೂ ಕೂಡ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನಬದ್ಧ ತತ್ವ ಆದರ್ಶಕ್ಕೆ ಅನುಗುಣವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತದೆ. ಮತ್ತು ಸಿ ಎಂ ಇಬ್ರಾಹಿಂ ಅವರ ಹಿರಿಯ ನಾಯಕರು ಎ ಸಿ ಸಿ ಲೆವೆಲಲ್ಲಿ ಅವ್ರಿಗೆಲ್ಲರೂ ಕೂಡ ಮಾತಾಡ್ತಿದ್ದಾರೆ, ಅವ್ರು ಮಾತಾಡ್ತಾರೆ, ಪರಸ್ಪರ ಪರಿಚಯ ಇದೆ. ಕಾಂಗ್ರೆಸ್ ಸಿ ಎಂ ಇಬ್ರಾಹಿಂ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗುವುದಿಲ್ಲ, ಅವರು ಕಾಂಗ್ರೆಸ್ನಲ್ಲೇ ಇರ್ತಾರೆ. ನಾನು ಈಗಾಗಲೇ ಮಾತಾಡಿದ್ದೇನೆ, ಅವರ ಸಹಕಾರಿಗಳು ಕೂಡ ಕೇಳಿದ್ದೇನೆ, ಅವ್ರಿಗೂ ಕೂಡ ನನ್ನ ಬಹಳ ಪ್ರೀತಿ ವಿಶ್ವಾಸದ ಅಭಿನಂದಿಸಿದ್ದಾರೆ. ನೋಡಿ, ಇವತ್ತು ಹಹಿಂದ ಇರಲಿ, ಇನ್ನೊಂದು ಅಲಿಂಗ ಅಂತ ಒಂದು ಹೊಸತ್ತು ಯೋಜನೆ ಇರಲಿ, ಮತ್ತು ಇನ್ನೊಂದು ಯಾವುದು ಹಾವು, ಇದೆಲ್ಲ ಹೊಸನೇ ಹೊಸ ಒಂದು ಯೋಜನೆ ಇರಲಿ, ಇದೆಲ್ಲವೂ ಕೂಡ ಕಾಂಗ್ರೆಸ್ನ ತತ್ವದ ವ್ಯಾಪ್ತಿಯಲ್ಲಿ ಒಳಗಿದೆ. ಬೇರೆ ಪಕ್ಷದ ಇದೆಲ್ಲ ಮಾಡಬೇಕು, ನಾವು ಅದನ್ನು ಹಿಂಗೆ ಮಾಡ್ತೇವೆ. ಕಾಂಗ್ರೆಸ್ನದೆಲ್ಲ ಮಾಡಬೇಕಂತೇಳಿ ಯಾಕೆ, ಕಾಂಗ್ರೆಸ್ನ ಪಾಲಿಸಿಯೇ ಎಲ್ಲ ವರ್ಗವನ್ನು ಸೇರಿಸಿಕೊಂಡು ಕೊಡುವಂಥ ಸಮಬಾಲು ಯೋಜನೆ ಆಡಲಿದೆ ಕಾಂಗ್ರೆಸ್ನ ತತ್ವ ಆದರ್ಶ. ಇಲ್ಲ, ಎಲ್ಲರೂ ಕೂಡ ನನ್ನ ಜೊತೆ ಮಾತಾಡಿದ್ದಾರೆ, ಎಲ್ಲ ನನಗೆ ಶುಭಾಶಯವನ್ನು ಸಲ್ಲಿಸಿದ್ದಾರೆ. ಇದರಲ್ಲಿ ಯಾರು ಕೂಡ ಬೇಸರ ಇಲ್ಲ, ಎಲ್ಲರೂ ಕೂಡ ಅದಕ್ಕೆ ನಮಗೆ ಅದು ಬೆಂಬಲಿಸಿದ್ದಾರೆ. ಇಲ್ಲಿ ಹುಲಿಯಾರು ಕುರಿಯಾರು ಅಂತ ನನಗೆ ಗೊತ್ತಿಲ್ಲ. ನಾನೊಂದು ಹುಲಿಯೂ ಅಲ್ಲ, ನಾನು ಕುರಿಯೂ ಅಲ್ಲ, ನಾನು ಮನುಷ್ಯತ್ವ ಮತ್ತು ನೀಯತ್ತಿರುವಂಥ ಮನುಷ್ಯ.